ನಮಸ್ಕಾರ ಹಿಂದಿನ ಸಂಚಿಕೆಯಲ್ಲಿ ನಾವೆಲ್ಲ ಪರ ಪ್ರತ್ಯಕ್ಷತೆಯ ರೂಪ ಪಶ್ಯಂತಿ ಪರದೇವತ ಮಧ್ಯಮ ವೈಖರಿ ರೂಪ ಮಾನಸ ಹಂಸಿಕ ಈ ನಾಮದಲ್ಲಿ ಈ ನಾಮಗಳಲ್ಲಿ ಲಲಿತಾ ಸಹಸ್ರನಾಮದ ಈ ನಾಮಗಳಲ್ಲಿ ಎಂಬತ್ತೊಂದನೇ ಶ್ಲೋಕ ಅಂದರೆ ಮುನ್ನೂರ ಅರವತ್ತಾರನೇ ನಾಮದಿಂದ ಮುನ್ನೂರ ಎಪ್ಪತ್ತೆರಡನೇ ನಾಮದವರೆಗೆ ಶ್ರೀಚಕ್ರವನ್ನು ಪರೋಕ್ಷವಾಗಿ ಅಲ್ಲಿ ಖುಷಿನಿ ವಾಗ್ದೇತರು ಸ್ತುತಿಸಿದ್ದಾರೆ ಅನ್ನೋ ವಿಚಾರವನ್ನು ನಾನು ತಿಳ್ಕೊಂಡು ಹೀಗೆ ಮುಂದುವರಿತ ಈ ಒಂದು ನಮ್ಮ ಶಿವಶಕ್ತಿ ಕೇಂದ್ರದ ಇನ್ನೂರ ಮೂರು ವಿಡಿಯೋಗಳು ಇದುವರೆಗೂ ಇನ್ನೂರ ಎಂಬತ್ತ್ಮೂರು ಸಂಚಿಕೆಗಳನ್ನು ನಾವು ಮಾಡಿದ್ದೀವಿ ಬಹಳ ಸಂತೋಷವಾಗಿ ಮಾಡಿದ್ದೀವಿ ಅಷ್ಟನ್ನು ನೀವು ಆಲಿಸಿದ್ದೀರಾ ಇದು ಶ್ರೀಚಕ್ರ ದರ್ಶನದ ಪಾರ್ಟ್ ಇಪ್ಪತ್ತೆಂಟನೇದು ಶ್ರೀಚಕ್ರ ದರ್ಶನದ ಬಗ್ಗೆಯೇ ಬೇರೆ ಒಂದು ನಂಬರ್ ಅದರ ಜೊತೆಗೇ ನಾನು ಕೊಟ್ಕೊಂಡು ಇದ್ದೀನಿ ಯಾಕೆ ನಿಮ್ಗೆ ಅನುಕೂಲವಾಗಲಿ ನೋಡೋದಕ್ಕಿಂತ ಇನ್ನೂರ ಎಂಬತ್ತ್ಮೂರನೇ ಸಂಚಿಕೆ ಶ್ರೀಚಕ್ರ ದರ್ಶನದ ಪಾರ್ಟ್ ಇಪ್ಪತ್ತೆಂಟಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ ಶ್ರೀಚಕ್ರ ದರ್ಶನ ಲಲಿತಾ ಸಹಸ್ರನಾಮದಲ್ಲಿ ಹೇಗಿದೆ ಅನ್ನೋದನ್ನು ತಿಳ್ಕೊಂಡು ಇದ್ದೇವೆ ಇನ್ನು ಲಲಿತಾ ಸಹಸ್ರನಾಮದ ಕುರುಕುಲ್ಲ ಕುಲೇಶ್ವರಿ ಕುಲಕುಂಡಾಲಯ ಕೌಲಮಾರ್ಗ ತತ್ಪರ ಸೇವಿತ ನಾವೀಗ ಈ ನಾಲ್ಕು ನಾಮಗಳನ್ನು ತಿಳ್ಕೊಳ್ಳೋಣ ಯಾಕಂದರೆ ಇದು ಯಾಕೆ ಅಂದರೆ ಇದು ನಾನ್ನೂರ ಮೂವತ್ತೆಂಟು ನಾನ್ನೂರ ಮೂವತ್ತೊಂಬತ್ತನೇ ನಾಮ ನಾನ್ನೂರ ನಲವತ್ತನೇ ನಾಮ ಹಾಗೂ ನಾನ್ನೂರ ನಲವತ್ತೊಂದನೇ ನಾಮ ನಾವು ಇಪ್ಪತ್ತೆಂಟನೆಯ ಪಾರ್ಟ್ ಇಪ್ಪತ್ತೆಂಟು ಸಂಚಿಕೆಯಲ್ಲಿ ಇನ್ನೂರ ಎಂಬತ್ತ್ಮೂರನೇ ಒಟ್ಟು ಸಂಚಿಕೆ ಜೊತೆಗೆ ಶ್ರೀಚಕ್ರ ದರ್ಶನದ ಇಪ್ಪತ್ತೆಂಟನೇ ವಿಭಾಗದಲ್ಲಿ ಈ ಕುರುಕುಲ್ಲ ಕುಲೇಶ್ವರಿ ಕುಲಕುಂಡಾಲಯ ಕೌಲ ಮಾರ್ಗ ತತ್ಪರ ಸೇವಿತ ಈ ನಾಲ್ಕು ನಾಮಗಳ ವಿಶೇಷತೆ ಏನು ಅಂತ ಕೊಂಚ ಬೆಳಕು ಚೆಲ್ಲೋಣ ಇಲ್ಲಿ ಹಿಂದಿನ ಇದರಲ್ಲಿ ಪರ ಪಶ್ಯಂತಿ ಮಧ್ಯಮ ವೈಖರಿ ಎನ್ನುವ ಅವು ನಾಲ್ಕು ನಾಮಗಳಲ್ಲಿ ಸರಸ್ವತಿ ಬೀಜ ಅಂತ ಅದಕ್ಕೆ ಇದು ಒಂದಾಗ ಒಂದು ವಿಸ್ತೃತವಾಗಿ ಒಂದು ಮೊದ ಮೊಗ್ಗ ಹರಡ್ದಾಗ ಹರಡಿಸ್ಕೊಂಡು ಹೋದರೆ ವಿಚಾರಗಳು ತಿಳಿಯುತ್ತವೆ ಸರಸ್ವತಿ ಬೀಜವಾದ ವಾಗ್ದೇವತೆಗಳ ನಾವು ಹೇಗೆ ನಾವು ಮಾತಾಡೋ ಹಾಗೆ ಎಲ್ಲೆಲ್ಲಿ ಹೊರಹೊಮ್ಮುತ್ತೆ ಮಾತು ಅನ್ನೋದನ್ನು ತಿಳಿದಾಯಿತು ಅಲ್ಲಿ ಸರಸ್ವತಿ ಬೀಜ ಅಂತ ಕರೆಯೋದು ಮಹಾತಾಯಿನ ಏಕೆಂದರೆ ನಾಲಿಗೆಯಲ್ಲಿ ಸರಸ್ವತಿ ಸರಸ್ವತಿ ಬೀಜವಾದ ವಾಗ್ದೇವತೆಗಳು ರೂಪವನ್ನು ದೇವಿಯ ಶ್ರೀಚಕ್ರಾಚರಣೆಯ ಪದ್ಧತಿಯನ್ನು ನಾವು ತಿಳಿದುಕೊಂಡಂತೇ ಈ ಕುರುಕುಲ್ಲ ಕುಲೇಶ್ವರಿ ಕುಲಕುಂಡಾಲಯ ಕೌಲ ಮಾರ್ಗ ತತ್ಪರ ಸೇವಿತ ಅಂದರೆ ನಾನ್ನೂರು ಮೂವತ್ತೆಂಟು ನಾನ್ನೂರು ಮೂವತ್ತೊಂಬತ್ತು ನಾನ್ನೂರು ನಲವತ್ತು ಹಾಗೂ ನಾನ್ನೂರು ನಲವತ್ತೊಂದನೇ ನಾಮ ಈ ನಾಲ್ಕು ನಾಮಗಳು ಇದು ದೇವಿಯ ಕುಂಡಲಿನಿ ಯೋಗ ನೋಡಿ ಯೋಗಗಳಲ್ಲಿ ನಾವು ಎಲ್ಲರೂ ಯೋಗ ಮಾಡ್ತೀವಿ ಯೋಗ ತಿಳ್ಕ ಇಷ್ಟು ಇವನ್ನೆಲ್ಲ ತಿಳ್ಕೊಳ್ಬೇಕು ಕುಂಡಲಿನಿಯನ್ನು ಕಿಂಡ್ಲು ಮಾಡೋದು ಅಂತ ನಾನು ಅವಾಗಲೂ ಹೇಳ್ತಿದ್ದೀನಿ ಕುಂಡಲಿನಿಯಿಂದ ಯಾವುದು ಅಂದರೆ ಮೂಲಾಧಾರದಲ್ಲಿರ್ತಕ್ಕ ಅದರ ವಿವರಣೆ ತಿಳ್ಕೊಂಬರೋಣ ಈಗ ಕುಂಡಲ್ನಿ ಯೋಗವನ್ನು ತಿಳಿಸುತ್ತದೆ ಈ ಕುರುಕುಲ್ಲ ಅನ್ನೋದು ನಮ್ಮ ಈ ಶರೀರದ ಅಂದರೆ ಈ ಪಿಂಡಾಂಡದಲ್ಲಿನ ಷಟ್ಚಕ್ರಗಳಲ್ಲಿ ಇದು ಷಟ್ಚಕ್ರಗಳಲ್ಲಿ ಶ್ರೀಚಕ್ರವಾಗಿ ಭಾವಿಸಿ ಮಾಡುವ ಯೋಗ ಸಾಧನೆ ಇದನ್ನು ಹಾಗೆ ಯೋಚನೆ ಮಾಡಬೇಕು ನಾವು ಮಾಮೂಲಿ ಆ ಆಸನ ಈ ಆಸನ ಅಂತಗಳು ಮಾಡಿಬಿಡ್ತೇವೆ ಕುಂಡಲ್ನಿ ಯೋಗದ ಮೂಲಕ ಮಾಡಿದ್ರೆ ನಮಗೆ ಆ ದೊರಕುವ ಒಂದು ಆನಂದ ಅದರಲ್ಲಿ ಬರ್ತಕ್ಕಂಥ ಪ್ರತಿಫಲ ಈ ಸುಮ್ಮನೆ ತಿಳಿದೇ ಮಾಡೋ ಅಂಥ ಯೋಗದ ನೂರರಷ್ಟು ಸಾವಿರದಷ್ಟು ಫಲ ನಮಗೆ ದೊರೆಯುತ್ತೆ ಅನ್ನೋದು ಸಿದ್ಧಾಂತವಾಗಿಬಿಟ್ಟಿದೆ ಇದು ಇದರ ಬಗ್ಗೆ ಎರಡನೇ ಮಾತೇ ಇಲ್ಲ ಹೇಗೆ ಶರೀರದ ಪಿಂಡಾಂಡದಲ್ಲಿ ಇಲ್ಲಿ ಷಕ್ರಗಳಲ್ಲಿ ಮತ್ತೊಂದು ಸತಿ ಮೂಲಾಧಾರ ಹಿಂಭಾಗದಿಂದ ಸೊಂಟದ ಹತ್ರ ಮೂಲ ಅಲ್ಲಿಂದ ಮೇಲುಗಡೆ ಮೂಲಾಧಾರ ಸ್ವಾದಿಷ್ಟಾನ ಆಮೇಲೆ ಮಣಿಪುರ ಎದೆ ಹಿಂಭಾಗದಲ್ಲಿ ಅನಾಹತ ಗಂಟಲಿನ ಭಾಗ ಇಲ್ಲಿ ವಿಶುದ್ಧ ಇಲ್ಲಿ ಭ್ಯ ಸಹಸ್ರಾರು ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರೆ ಈ ಕುರುಕುಲ್ಲ ಏನು ಅಮ್ಮನಗಳು ಹೇಳಿದ್ನಲ್ಲ ಕುರುಕುಲ್ಲ ಕುಲೇಶ್ವರಿ ಕುಲಕುಂಡಾಲಯ ಕೌಲ ಮಾರ್ಗ ತತ್ಪರ ಸೇವಿತ ಪರ ಪಶ್ಯಂತಿ ಮಧ್ಯಮ ವೈಖರಿ ಇದಕ್ಕೆ ಅದು ಸರಸ್ವತಿ ಬೀಜ ಮಂತ್ರ ಆದರೆ ಇದು ಕುಂಡಲಿನಿ ಯೋಗ ಸೊ ಇಲ್ಲಿ ಏನು ಅಂದರೆ ಒಂದೊಂದು ಸಬ್ ಈಗ ಒಂದು ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ಅದರಲ್ಲಿ ಒಂದು ಡಿವಿಷನ್ಸ್ ಮಾಡ್ತೀನಿ ಯಾವುದೇ ಒಂದು ಆದಮೇಲೆ ಒಂದು ಚಾಪ್ಟರ್ ಬೈ ಚಾಪ್ಟರ್ ಚಾಪ್ಟರ್ ಬೈ ಚಾಪ್ಟರ್ ಹಾಗೆ ಇಲ್ಲಿ ಕುಂಡಲಿನಿಯೋಗನು ಕುರುಕುಲ ಅನ್ನೋದು ನಮ್ಮ ಶರೀರ ಶರೀರ ಅಂದರೆ ಪಿಂಡಾಂಡ ಇದು ನಿಮಗೆ ಇಷ್ಟೊತ್ತಿಗೆ ನಾನು ಹೇಳಿ 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 ಪಿಂಡಾಂಡ ಅಂದ್ರೇನು ಬ್ರಹ್ಮಾಂಡ ಅಂದ್ರೇನು ಅನ್ನೋದು ಚೆನ್ನಾಗಿ ಅರ್ಥ ಆಗಿರುತ್ತೆ ಯಾಕೆಂದರೆ ನೀವು ಕೊಡೋ ಫೀಡ್ಬ್ಯಾಕ್ನಿಂದಲೇ ಭಾಳ ಚೆನ್ನಾಗಿ ಇದೆ ಸರ್ ಅಂತ ಹೇಳಿದ್ದೀರ ಅದು ಷಟ್ಚಕ್ರದ ಬಗ್ಗೆನೂ ಹೇಳ್ಕೊಂಡು ಬಂದಿದ್ದೀನಿ ಷಟ್ಚಕ್ರದಲ್ಲಿ ಶ್ರೀಚಕ್ರವಾಗಿ ಭಾವಿಸಿ ಮಾಡುವ ಯೋಗ ಸಾಧನೆಯಲ್ಲಿ ಅಹಂಕಾರ ಚಿತ್ತಮಯ ಪ್ರಕಾರಗಳ ಮಧ್ಯೆ ನಿವಾಸವನ್ನು ಏರ್ಪಡಿಸಿಕೊಂಡಿರುವ ದೇವತೆಯನ್ನು ಇದೆಲ್ಲ ಹೇಳಿದೆಯಪ್ಪ ಇದು ಕುಂಡಲಿನಿ ಯಾವುದು ಅಂದರೆ ಕಶ್ಯಪ ಶಿಲ್ಪಶಾಸ್ತ್ರ ನೋಡಿ ಇದರಲ್ಲಿ ಏನೇನು ನಾನು ಯಾವಾಗ್ಯಾವ ಹೇಳ್ತಾ ಇದ್ದೆ ಲಲಿತಾ ಸಹಸ್ರನಾಮ ಅನ್ನೋದು ಒಂದು ಎನ್ಸೈಕ್ಲೋಪೀಡಿಯ ವಿಶ್ವಕೋಶ ನಿಧಿ ಬರೀ ನಾಮಾಂತಪಿಸೋದಕ್ಕಿಂತ ಇವುಗಳನ್ನು ತಿಳ್ಕೊಂಡ್ರೆ ಎಷ್ಟೊಂದು ನಾವು ಪುರಾಣ ಪುಣ್ಯಕಥೆಗಳು ಎಲ್ಲ ಶಾಸ್ತ್ರಗಳನ್ನು ತಿಳಿದುಕೊಂಡಂಥ ಫಲ ದೊರೆಯುತ್ತೆ ಆದರೆ ಆ ನಾಮವನ್ನು ಗುರುಮುಖಿಯನ್ನು ತಿಳಿಬೇಕು ಆಗ ಇದು ಕಶ್ಯಪ ಶಿಲ್ಪಶಾಸ್ತ್ರದಲ್ಲಿ ನೌಕೋಶ್ವರಿ ದೇವಿ ಅಂತ ಆ ನೌಕೇಶ್ವರಿ ದೇವಿಯನ್ನು ಆ ಗುಂಡಿನ ಆ ದೇವಿಯನ್ನು ಹೆಸರಲ್ಲಿ ಕರೀತಾರೆ ಈಕೆಯನ್ನು ಬಹಳ ಮುಖ್ಯವಾಗಿರೋದು ಬಲಿದೇವತೆ ಅಂತ ಕರೀತಾರೆ ಯಾಕೆಂದರೆ ನಾವು ಶರೀರ ಎಲ್ಲ ಕಡೆಯಲ್ಲೂ ಓಡಾಡ್ತಾ ಇರುತ್ತೆ ನಾವು ಮನೆ ಹೊಸ್ದಾಗಿ ಕಟ್ಟಾದ ಮೇಲೆ ಕಟ್ಟಕ್ಕೆ ಮುಂಚೆ ನಾವು ಪಾಯ ತೆಗಿತೀವಿ ಪಾಯ ತೆಗೆದಾಗ ಪಾಪ ಬೇರೆ ಬೇರೆ ಪ್ರಾಣಿಗಳೆಲ್ಲ ವಾಸವಾಗಿರುತ್ತೆ ಅವೆಲ್ಲ ಹೊರಗೆ ಹೋಗಬೇಕಾಗುತ್ತೆ ಮನೆ ಕಟ್ಟುವಾಗ ನಾವು ಪಾಯ ಹಾಕೋಕ್ಕೋಸ್ಕರ ಆಮೇಲೆ ಅದಕ್ಕೋಸ್ಕರ ನೀವು ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಮನೆ ಕಟ್ಟಾದ ಮೇಲೆ ಗೃಹ ಪ್ರವೇಶ ಮಾಡೋ ಸಂದರ್ಭದಲ್ಲಿ ಹಿಂದಿನ ದಿವಸ ಒಂದು ಎಲ್ಲ ಕಡೆಯಲ್ಲೂ ಬಲಿ ಅರ್ಪಣೆ ಮಾಡಿ ಕುಂಬಳಕಾಯಿನ ಒಡೆದು ಅಂದರೆ ಆ ಪ್ರಾಣಿ ನಾವು ಮಾಡಿದ್ದಕ್ಕೊಂದು ಒಂದು ಪ್ರಾಯಶ್ಚಿತ್ತ ಯಾಕಂದರೆ ಅವ್ರಿಗೋ ಜಾಗಕ್ಕೆ ನಾವು ಬಂದು ಸೇರ್ಕೊಂಬಿಟ್ಟಿದ್ದೀವಿ ಎಲ್ಲನೂ ಮನೆ ಕಾಂಕ್ರೀಟ್ ಕಾಡು ಮಾಡಿಬಿಟ್ಟು ಅದಕ್ಕೆ ಒಂದು ಮಾಡಿದ ತಪ್ಪುಗೊಂದು ತಪ್ಪು ಕಾಣಿಕೆ ಅಂತೀವಲ್ಲ ಹಾಗೆ ಬಲಿ ಈಕೆಯ ಬಲಿದೇವತೆ ಅಂತ ಇದರ ವಿಚಾರವಾಗಿ ಇನ್ನೂ ವಿಸ್ತೃತವಾಗಿ ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ತೀನಿ ಇಲ್ಲಿ ಸಾಂದರ್ಭಿಕವಾಗಿ ನಮ್ಮ ಶರೀರದಲ್ಲಿನ ಎಪ್ಪತ್ತೆರಡು ಸಾವಿರ ನಾಡಿ ನಾವು ಯಾವುದಾದ್ರು ಒಬ್ಬರಿಗೆ ಸರಿಯಾಗಿ ಯೋಗ ಕಲಿಸ್ಬೇಕು ಅಂದರೆ ಕಮರ್ಷಿಯಲ್ಲಾಗಿ ಕಲಿಸೋದ್ರೆ ಪಾಪ ಟೈಮ್ ಇರೋದಿಲ್ಲ ಹಾಗೆ ಇಂಡಿವಿಜುವಲ್ ಅಟೆನ್ಷನು ಇರೋದಿಲ್ಲ ಯಾರಿಗೂ ಅದು ಗೊತ್ತಾಗೋದು ಇಲ್ಲ ಅಂತ ಗೊತ್ತಿರೋರು ಇಲ್ಲ ಎಲ್ಲೋ ಒಬ್ಬೊಬ್ಬರು ನನ್ನ ನನಗೆ ನನ್ನ ಭಾಗ್ಯ ಏನು ಅಂತ ಹೇಳಿದ್ರೆ ನಾನು ಪಟ್ಟಾಭಿಜಿಸ್ರಿಂದ ಈಗ ಒಂದು ಅರವತ್ತು ವರ್ಷದ ಹಿಂದೆ ಸಂಸ್ಕೃತ ಕಾಲೇಜಿನಲ್ಲಿ ಅದೊಂದು ಪಠ್ಯಕ್ರಮದಲ್ಲಿ ಇದ್ದಿದ್ದರಿಂದ ಅದನ್ನು ನಾನು ಇಲ್ಲಿವರೆಗೂ ಆ ಯೋಗ ಅಷ್ಟಾಂಗ ಯೋಗವನ್ನು ನಾನು ಒಂದು ಅಭ್ಯಾಸದಲ್ಲಿಟ್ಕೊಂಡಿದ್ದೀನಿ ಆದರೆ ಈಗ ಎಷ್ಟೋ ಸ್ಕೂಲು ಕಾಲೇಜಸ್ಸು ಯೋಗ ಅಂತ ಮಾಡಿಬಿಟ್ಟು ಸುಮ್ಮನೆ ಎಕ್ಸಸೈಸ್ ಥರ ಮಾಡಿಸ್ತಾ ಇದ್ದಾರೆ ಅದಕ್ಕೆ ವೇಳೆಯೂ ಇರೋಲ್ಲ ಗೊತ್ತೂ ಇರೋಲ್ಲ ಎ ಕೆಲವ್ರಿಗೆ ಗೊತ್ತಿದೆ ಇದು ನಾನು ಯಾವ ವೈಯಕ್ತಿಕವಾಗಿ ಹೇಳ್ತಿಲ್ಲ ಒಂದು ಯಾಕೆಂದರೆ ಎಪ್ಪತ್ತೆರಡು ಸಾವಿ ಇದಕ್ಕೆ ಅಂತ ಹೆಸರು ಆ ನಾ ಅದನ್ನು ಜೊತೆಗೆ ನಾವು ಸೌಂದರ್ಯ ಲಹರಿಯ ನೂರು ಶ್ಲೋಕ ಅಲ್ಲಿ ಪ್ರತಿಯೊಂದಕ್ಕೂ ಒಂದು ಯಂತ್ರ ಇದೆ ಇವುಗಳನ್ನೆಲ್ಲ ನಾವು ಒಂದಕ್ಕೊಂದಕ್ಕೊಂದಕ್ಕೆ ಸಮೀಕರಿಸ್ಕೊಂಡು ಆ ಶಕ್ತಿಯನ್ನು ನಮ್ಮ ಫಿಂಗರ್ ಟಿಪ್ಸಲ್ಲಿ ಇಟ್ಕೊಂಡು ನಾವು ಅದನ್ನು ಇಟ್ಕೊಂಡಾಗ ನಾವು ಇನ್ನೊಬ್ರಿಗೆ ಆ ಶಕ್ತಿಯನ್ನು ನಾವು ಸಂಚಯ ಮಾಡಿ ನಮ್ಮಲ್ಲೇ ಶಕ್ತಿ ಇಲ್ದೇ ನಾವೇ ಶಕ್ತಿ ಅವ್ರನ್ನ ನೀವು ಶಕ್ತಿಯುತವಾಗಿರಿ ಅಂತ ಹೆಂಗೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ ನಮ್ಮಲ್ಲಿರೋದನ್ನು ಶಕ್ತಿನವ್ರಿಗೆ ಒಂಥರ ಯಾವ ರೀತಿಯಾದ ಏನು ನಿರಪೇಕ್ಷಿಯಾಗಿ ಅವ್ರಿಗೆ ವರ್ಗಾಯಿಸೋದು ಆಗ ಅದು ಸಿಂಧುತ್ವ ಆಗುತ್ತೆ ಅದಕ್ಕೆ ಸಿಂಧು ಭೈರವಿ ಅವರಿಗೆ ಆನಂದ ಆಗುತ್ತೆ ಆನಂದ ಭೈರವಿ ಆಗ್ತಾರೆ ಈಕೆಯನ್ನು ದೇವತೆ ಅಂತ ಕರೀತಾರೆ ಇದು ನಮ್ಮ ಶರೀರದಲ್ಲಿನ ಇನ್ನೊಂದು ಸತಿ ಹೇಳ್ತೀನಿ ಎಪ್ಪತ್ತೆರಡು ಸಾವಿರ ನಾಡಿ ಈ ಸಮುದಾಯಗಳಿಗೆ ಕುಲ ಅಂತ ಕರೀತಾರೆ ಯಾಕೆಂದರೆ ನಾನು ನಂಬರ್ ನಾಮ ಹೇಳಿದ್ನಲ್ಲ ಕುಸು ಕುರುಕುಲ್ಲ ಕುಲೇಶ್ವರಿ ಕುಲಕುಂಡಾಲಯ ಕೌಲ ಮಾರ್ಗ ತತ್ಪರ ಸೇವಿತ ಇದಕ್ಕೆ ಇದಕ್ಕೆಲ್ಲ ಸೇರಿ ಕುಲ ಎಂಬ ಹೆಸರು ಶಚ್ಚಕ್ರಗಳ ಸಮೂಹವೇ ಕುಲ ನಾವು ದಿವಸ ನಾವು ನೀವು ಯಾವ ಕುಲದಿಂದ ಬಂದವರು ಅಂತೆಲ್ಲ ಅದು ಮೂಲಾಧಾರ ಚಕ್ರದ ಸುಷುಮ್ನ ನಾಡಿಗೆ ಆಧಾರವಾದ ಸುಷುಮ್ನ ನಾಡಿನಲ್ಲಿ ಯಾವುದಪ್ಪ ಅಂದರೆ ಮೂಲಾಧಾರ ಅದರಲ್ಲಿ ನಾಲ್ಕು ದಳಗಳ ಮಧ್ಯದಲ್ಲಿರುವ ಕರ್ಣಿಕೆ ಮೇಲಿನ ಬಿಂದುವಿಗೆ ಕುಲಕುಂಡ ಕುಲಕುಂಡಾಲಯ ನೋಡಿ ಇದನ್ನು ತಿಳ್ಕೊಂಡು ಅಷ್ಟಾಂಗ ಯೋಗ ಬರುತ್ತೆ ಇವನ್ನೆಲ್ಲ ಆಳವಾಗಿ ಅಧ್ಯಯನ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅಭ್ಯಾಸ ಏನೋ ಕೌಂತೆಯ ಇಟ್ಕೊಂಡ್ರೆ ನಾವು ಇನ್ನೊಬ್ಬರುಗಳಿಗೆ ಅಭ್ಯಾಸ ಮಾಡ್ಬೋದು ಇದು ಒನ್ ಟು ಒನ್ನಲ್ಲಿ ಅದಕ್ಕೆ ಒಬ್ಬರಿಗೆ ನಾವು ಏಕಕಾಲದಲ್ಲಿ ನೂರಾರು ಜನಕ್ಕೆ ನಾವು ಅದನ್ನು ಹಂಚೋದು ಕಷ್ಟ ಸುಮ್ಮನೆ ನಾವು ಟಿ ವಿನಲ್ಲಿ ನೋಡ್ಕೊಳ್ತೀವಿ ಅಲ್ಲಿ ಮಾಡೋ ಹಾಗೆ ಮಾಡ್ತೀವಿ ಹಾಗೆ ಹೆಚ್ಚು ಅದಕ್ಕೆ ಸರಿಯಾಗಿ ಒಂದು ಸರಿಯಾದ ಮಾರ್ಗದರ್ಶನ ಇಲ್ಲದೆ ಇದ್ದಾಗ ಏನಾಗುತ್ತೆ ಅದು ಉಪಯೋಗಕ್ಕಿಂತ ದುರುಪಯೋಗ ಆಗಿಬಿಡುತ್ತೆ ಕೆಲವು ನಾಡಿಗಳಿಗೆ ಹಾನಿಯಾಗ್ಬಿಡುತ್ತೆ ಅದರಿಂದ ನೋವು ಬರುತ್ತೆ ಆ ನೋವು ಬಂದಾಗ ಇನ್ನೊಂದು ಯಾವುದು ಎಲ್ಲದಕ್ಕೂ ಈಗ ನಾವು ಆ್ಯಂಟಿ ವೈರಸ್ ಅಂತ ಒಂದು ವೈರಸ್ಗೆ ಒಂದು ಆ್ಯಂಟಿ ಇರುತ್ತೆ ಒಂದು ಆ್ಯಂಟಿ ಬಯೋಟಿಕ್ ಅದು ಗೊತ್ತಿರಬೇಕು ಯಾರು ಯೋಗ ಗುರುಗೆ ಇವೆಲ್ಲ ಅದರಲ್ಲೇ ಸಂಗೀತ ಸಾಹಿತ್ಯ ಸಂಸ್ಕೃತ ಇವುಗಳನ್ನೆಲ್ಲ ತಿಳ್ಕೊಂಡು ಅದನ್ನು ಅನ್ವಯಾರ್ಥ ಮಾಡಿದಾಗ ಒಬ್ಬ ವ್ಯಕ್ತಿ ಮೇಲೆ ಪ್ರಭಾವ ಬೀರ್ಬೋದು ಹೀಗಾಗಿ ಇಲ್ಲಿ ನಾಲ್ಕು ದಳಗಳ ಮಧ್ಯದಲ್ಲಿರುವ ಆ ಕರ್ಣಿಕೆಯ ಮೇಲುಬಿಗೆ ಕುಲಕುಂಡ ನೋಡಿ ಇದೆ ನೋಡಿ ಈಗ ಸುಮ್ಮನೆ ಇದೊಂದು ದಾಸವಾಡದ ಹೋಗಿದೆ ಇದರಲ್ಲೊಂದು ಶಲಾಕೆ ಇದೆ ಸಣ್ಣ 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 ಎಲ್ಲರೂ ನೋಡಿರ್ತಾಳೆ ಅದೇ ಕರ್ಣಿ ಅಷ್ಟು ಸೂಕ್ಷ್ಮ ಇನ್ನೂ ಅದಕ್ಕಿಂತ ಸೂಕ್ಷ್ಮ ಎಲ್ಲಿರುವಂಥದ್ದು ಕರ್ಣಿಕೆ ಆ ಬಿಂದುವಿನ ನಾಲ್ಕು ದಳಗಳಲ್ಲಿ ಆಗಿರತಕ್ಕಂಥದ್ದನ್ನು ನಾವು ನೋಡ್ಕೊ ಕುಲಕುಂಡ ಅದನ್ನೇ ಆಲೆಯೇ ಮಾಡಿಕೊಂಡಿರೋದ್ರಿಂದ ಪ್ರಾಣ ಎಷ್ಟು ಸೂಕ್ಷ್ಮ ಅನ್ನೋದಕ್ಕೆ ಅದರಲ್ಲಿ ಆ ಪ್ರಾಣದ ನಾಡಿಯಿಂದ ಒಬ್ಬ ಯೋಗ ಗುರು ಆ ಪ್ರಾಣಕ್ಕೆ ಒಂದು ಪ್ರಾಣಕ್ಕೆ ಆಗಬಾರ್ದು ಪ್ರಾಣಕ್ಕೆ ಒಂದು ಆಯಾಮ ಕೊಡೋದೆ ಪ್ರಾಣಾಯಾಮ ಆಯಾಮ ಅಂದರೆ ಅದು ಚಲನಶೀಲತೆ ಅದನ್ನು ಕುಂಡಲಿನಿಂದ ಕಿಂಡಲ್ ಮಾಡಿದಾಗ ಏನಾಗುತ್ತೆ ಅದು ಕುಲಕುಂಡ ಅದನ್ನೇ ಆಲಯ ಮಾಡಿಕೊಂಡಿರುವ ಅದರಿಂದ ಅಣ್ಣ ಆಕೆಯ ಮಹಾತಾಯಿನ ಕುಲಕುಂಡಾಲಯ ಇದು ಮೂಲಾಧಾರದಿಂದ ಸಹಸ್ರಾರದವರೆಗೆ ಯೋಗ ಮಾರ್ಗದಲ್ಲಿ ಪ್ರಾಣಾಯಾಮದ ಮೂಲಕ ಮತ್ತು ಉಪಾಸನಾ ಸಾಧನಗಳಿಂದ ಆರಾಧಿಸುವ ಪದ್ಧತಿಯೇ ಅದನ್ನು ಕೌಲ ಮಾರ್ಗ ತತ್ಪರ ಸೇವಿತ ಈ ನಾಲ್ಕು ನಾಮ ನೋಡಿ ಕ ಯೋಗ ಮಾಡೋರ್ಗೇನು ಒಂದು ಸ್ವಲ್ಪ ಗೊತ್ತಿದ್ದರೂ ಪಾಪ ಹೇಳ್ಕೊಡೋಕ್ಕಾಗಲ್ಲ ನಾನು ಯಾರನ್ನೂ ಆಕ್ಷೇಪಣೆ ಮಾಡ್ತಾ ಇಲ್ಲ ನಿಜವಾದ ನಾಲೆಡ್ಜ್ ಇಂಪಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಮಾರ್ಗ ಯಾವ ನೀವು ಯಾವ ಮಾರ್ಗದಲ್ಲಿ ನಡಿತಿದ್ದೀರಾ ಅಂತೀವಿ ನೋಡಿ ನೋಡಿ ಸಿ ಅವ್ರಿಗೆ ಒಳ್ಳೆಯ ಮಾರ್ಗ ಸಿಕ್ಕಿಲ್ಲ ಪಾಪ ಅದಕ್ಕೆ ಎಷ್ಟು ಭಾಗ್ಯವಂತರಿಗೆ ಮಾತ್ರ ಒಳ್ಳೆ ಮಾರ್ಗ ಸಿಗೋದು ಎಲ್ರಿಗೂ ಸಿಕ್ಕಿದವ್ರಿಗೆಲ್ಲ ಅವ್ರು ಎಷ್ಟೇ ಕೋಟಿ ರೂಪಾಯಿ ಕೊಡಲಿ ಏನೇ ಕೊಡಲಿ ಆದರೆ ಕೌಲ ಮಾರ್ಗ ತತ್ಪರ ಸೇವಿತ ಆ ಮಾತಾಯಿನ ಅರ್ಥ ಮಾಡಿಕೊಂಡು ಈ ನಾಲ್ಕು ಬಹಳ ಮುಖ್ಯವಾಗಿರ್ತಕ್ಕಂಥ ಹೇಗೆ ಪರ ಪಶ್ಯಂತಿ ಮಧ್ಯಮ ವೈಖರಿ ಅಲ್ಲಿ ಶ್ರೀಚಕ್ರ ಅದನ್ನು ಬ್ರಹ್ಮಾಂಡವನ್ನು ತಿಳಿದುಕೊಂಡ್ರೆ ಪಿಂಡಾಂಡಕ್ಕೆ ಯಾವ್ದು ನಾಲ್ಕು ನಾಮ ಅಂತ ಹೇಳಿದರೆ ಅದೇ ನೋಡಿ ಹೋ ಇದು ಹೋಲಿಕೆ ಕೊಡಬೇಕು ಕುರುಕುಲ್ಲ ಕುಲೇಶ್ವರಿ ಕುಲಕುಂಡಾಲಯ ಕೌಲ ಮಾರ್ಗ ತತ್ಪರ ಸೇವಿತ ನಾನೂರ ನಲವತ್ತು ಈ ನಾಲ್ಕಕ್ಕೂ ಒಂದಕ್ಕೊಂದು ಹೊಂದಿಸ್ಕೊಂಡೋದ್ರೆ ಮೂಲಾಧಾರದಿಂದ ಸಹಸ್ರಾರದವರೆಗೆ ಯೋಗ ಮಾರ್ಗದಲ್ಲಿ ಒಂದು ರಾಜಮಾರ್ಗ ಯೋಗ ಮಾರ್ಗ ನೋಡಿ ಯಾವ ನೀವು ಯಾವ ಮಾರ್ಗ ಏ ಯಾವ ಮಾರ್ಗದಲ್ಲಿ ನೀವು ನಡಿತಿದ್ದೀರಾ ಅನ್ನೋದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಎಸ್ ಮಕ್ಕಳನ್ನ ನಾವು ಹೇಳ್ತೀವಿ ನೋಡಿ ಮಕ್ಕಳನ್ನ ಒಳ್ಳೆ ಮನೇಲಿ ಸಂಸ್ಕಾರ ಕೊಟ್ಟಿದ್ದೀರಾ ಒಳ್ಳೆ ರಾಜಮಾರ್ಗದಲ್ಲಿ ಹೋಗ್ತಾ ಇದೆ ಯೋಗ ಮಾರ್ಗ ಅಂದರೆ ಯೋಗ ಅಂದ್ರೇನು ಈ ಜೀವಾತ್ಮ ಮಹಾತಾಯಿ ಪರಮಾತ್ಮೆಯ ಮಹಾಜ ತಾಯಿ ಜೊತೆ ಸೇರೋದೇ ಯೋಗ ಮಾರ್ಗ ಆ ಯೋಗ ಮಾರ್ಗ ಅದು ಹೇಗೆ ಹೋಗಬೇಕು ಅಂದರೆ ಪ್ರಾಣಾಯಾಮದ ಮೂಲಕ ಯೋಗ ಮಾಡೋದಂದರೆ ಪ್ರಾಣಾಯಾಮ ಭಾಳ ಮುಖ ಯ ಅದಕ್ಕೆ ಮುಂಚೆ ಯಮ ನಿಯಮ ಆಮೇಲೆ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಇದೆ ಅಷ್ಟಾಂಗ ಯೋಗ ಪದ್ಧತಿಯನ್ನು ಇಲ್ಲಿ ಉಪಾಸನೆ ಸಾಧನಗಳಿಂದ ಆರಾಧಿಸುವ ಪದ್ಧತಿಯೇ ಕೌಲ ಮಾರ್ಗ ತತ್ಪರ ಸೇವಿತ ಲಲಿತಾಸ್ತ್ರ ಪಠಿಸಿದಾಗ ಇದನ್ನು ಗ್ಯಾಪಸ್ಕೊಂಡ್ರೆ ಆಹಾ ಯೋಗ ಮಾರ್ಗ ನೀವು ಯಾ ಯಾರೇ ಯಾರಿಂದಲೋ ಕಲ್ತ್ಕೊಂಡು ಯೋಗ ಮಾಡ್ತಿದ್ರೆ ಅವ್ರು ಹೇಳ್ಕೊಡ್ದೇ ಇದ್ರೂ ಪರವಾಗಿಲ್ಲ ನಾವು ಯಾವತ್ತೂ ಗುರುಗಳನ್ನು ಬ್ಲೇಮ್ ಮಾಡಬಾರ್ದು ನಮ್ಮ ಓ ಇದನ್ನು ನಾವು ಅಳವಡಿಸ್ಕೊಳ್ಳೋಣ ಅಂತ ಈ ವಿಡಿಯೋ ನೋಡ್ಕೊಂಡು ನೀವು ಲತಾಶಾಸ್ತ್ರ ಪಠಿಸ್ಕೊಂಡು ಓ ಕೌಲು ಮ ನಾವು ಕೌಲು ಮಾರ್ಗ ತತ್ಪರ ಸೇವಿತ ಇಲ್ಲಿದೆ ಅಷ್ಟು ಹೇಳ್ಕೊಂಡ್ರೆ ಸಾಕು ಷಚ್ಛ ಮೂಲಾಧಾರದಿಂದ ಆಮೇಲೆ ಪರ ಮಧ್ಯಮ ವೈಖರಿ ಈ ನಾ ನಾನೂರ ನಲ್ವತ್ತೊಂದನೇ ಕುರುಕುಲ್ಲ ಕುಲೇಶ್ವರಿ ಕುಲಕುಂಡಾಲಯ ಕೌಲ ಮಾರ್ಗ ತತ್ಪರ ಸೇವಿತ ಇದು ಮಾಡಿಕೊಂಡಾಗ ನಾವು ಏನು ಕಲ್ತಿದಿರೋ ಆ ಯೋಗನ ಮಾಡಿಕೊಂಡ್ರೆ ಇನ್ನೊಬ್ಬನ ಬ್ಲೇಮ್ ಮಾಡೋ ಬದಲು ನಮ್ಗೆ ಆ ಒಂದು ಶಕ್ತಿ ಪುಣ್ಯವಂತರಿಗೆ ಭಾಗ್ಯವಂತರಿಗೆ ನೇರವಾಗಿ ಒಬ್ಬ ಯೋಗಿಯಿಂದ ಅದು ಎಷ್ಟೋ ವರ್ಷ ಕಾ ಕಾದ ಆದಮೇಲಾದರೂ ಕೂಡ ಅದು ಒಂದು ಒಂದು ಒಳ್ಳೆಯ ಮಾರ್ಗ ಸನ್ಮಾರ್ಗ ಅಂತ ಹೇಳ್ತೀವಿ ಅದು ಸಿಗುತ್ತೆ ಆ ಅಲ್ಲಿ ಎಸ್ ಯು ಎನ್ ಸನ್ ಸೂರ್ಯ ಅದಕ್ಕೆ ಸಂಧ್ಯಾ ಅವನು ಎಸ್ ಎನ್ ಸನ್ ಅವ್ರಿಗೆ ಸಿಗಬೇಕಾದ್ರೆ ಅದನ್ನೇ ಸನ್ ಮಾರ್ಗ ಇನ್ನು ಲಲಿತಾ ಸಸನಾಮದಲ್ಲಿ ಬರುವ ಷಟ್ಚಕ್ರಕ್ಕೂ ಶ್ರೀಚಕ್ರಕ್ಕೂ ಸಾಮ್ಯ ಹೇಗೆ ತಿಳ್ಕೊಳ್ಳೋಣ ಯಾಕೆಂದರೆ ಯೋಗ ಮಾರ್ಗ ಷಟ್ಚಕ್ರ ಅಂತ ಹೇಳಿಬಿಟ್ಟೆ ನಾನು ಆದರೆ ಅದನ್ನೂ ಒಂದು ಸತಿ ಈ ಒಂದು ನಾನೇ ಒಂದು ಪ್ರಶ್ನೆ ಹುಟ್ಟಾಕ್ಕೊಂಡು ಯಾಕಂದರೆ ನಿಮ್ಮನ್ನೆಲ್ಲ ಪರಾ ಪಶ್ಯಂತಿ ಮಧ್ಯಮ ವೈಖರಿ ಆಮೇಲೆ ಕೌಲು ಮಾರ್ಗ ತತ್ಪರ ಸೇವಿತ ಅವರು ಆ ನಾಲ್ಕು ನಾಲ್ಕು ಹೇಳಾಯಿತು ಹಾಗೆಯೇ ಷಚ್ಛಕ್ರಗಳ ಹೆಸರು ಶ್ರೀಚಕ್ರದ ಆವರಣದ ಸಾಮ್ಯ ಮಾಡಿಬಿಟ್ಕೊಂಡ್ಬಿಟ್ರೆ ಅವಾಗ ಎಲ್ಲೆಲ್ಲಿ ಯಾವ್ಯಾವ್ದು ಅಡಗಿದೆ ಷಚ್ಛಕ್ರ ನಾಮಗಳು ಅಲ್ಲಿ ನಾಮಗಳಿದೆ ಲತಾಶಾಸ್ತ್ರ ನಾಮದಲ್ಲಿ ಮೂಲಾಧಾರೈಕ ನಿಲಯ ಅಲ್ಲಿ ಬರುತ್ತೆ ಸಾಧಿಷ್ಟ ನಾಮ ಭುಜ ಗುರುಡ ಮಣಿಪುರ ಅಂತರುದ್ಧಿತ ಆಮೇಲೆ ಅನಾಹತಾಬ್ಜ ನಿಲಯ ವಿಶುದ್ಧ ಚಕ್ರ ನಿಲಯ ಆಜ್ಞಾ ಚಕ್ರಾಬ್ಜ ನಿಲಯ ಆಮೇಲೆ ಸಹಸ್ರಾರಾಂಭುಜಾರೂಢ ಇನ್ನಾನೇ ಎಲ್ಲ ನಿಮಗೆ ಲಲಿತಾ ಸಹಸ್ತ ಆದರೆ ಈಗ ಹೇಳಿದಾಗ ಓಹೋ ಯೋಗ ಮಾರ್ಗದಲ್ಲಿ ಈ ಚಕ್ರಗಳನ್ನು ನಾವು ಹೇಗೆ ಒಂದು ಒಂದು ವೇ ನೀವು ನಾವು ಒಂದು ಎಲ್ಲರೂ ಒಂದು ಕಡೆಗೆ ಹೋಗ್ಬೇಕಾದ್ರೆ ನಾವು ಯಾವ ಯಾವ ಮಾರ್ಗದಲ್ಲಿ ಬರಬೇಕು ಹೇಳಿ ವಿ ರೂಟ್ ಮ್ಯಾಪ್ ಎಲ್ಲದರಲ್ಲೂ ರೂಟ್ ಮ್ಯಾಪ್ ಈಗ ಜಿ ಪಿ ಎಸ್ ಹಾಕೊಂಡ್ಬಿಟ್ರೆ ರೂಟ್ ಮ್ಯಾಪ್ ಬರೋದಿಲ್ವೇ ಹಾಗೆ ಈಗ ನಾವು ಜಿ ಪಿ ಎಸ್ ಹಾಕೋಬೇಕು ಅಂತಂದರೆ ಈಗ ವೈಜ್ಞಾನಿಕವಾಗಿ ನಮ್ಮ ಶರೀರಕ್ಕೆ ರೂಟ್ ಮ್ಯಾಪ್ ಯಾವುದು ಅಂದರೆ ಮೂಲಾಧಾರದಿಂದ ಹೊರಟ್ರೆ ಆ ಕೌಲ ಮಾರ್ಗ ತತ್ಪರ ಸೇವಿತು ಆ ರಾಜಮಾರ್ಗದಲ್ಲಿ ಬಂದು ಮೂಲಾಧಾರ ಸ್ವಾದಿಷ್ಟಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾ ಸಹಸ್ರ ಈಗ ಈ ಇದು ಪಿಂಡಾಂಡ ಆದರೆ ಶಕ್ರಗಳದ ಹೆಸರು ಈಗ ಶ್ರೀಚಕ್ರದ ಆವರಣದಗಳೆಲ್ಲನ ಹೇಳಿದ್ದೀನಿ ಈಗ ಹೇಳ್ತೇನೆ ಇವೆರಡರ ಸಾಮ್ಯ ಒಂದಕ್ಕೊಂದು ಸೇರಿಸೋಣ ಮೂಲಾಧಾರಕ್ಕೂ ತ್ರಿಕೋಣಕ್ಕೂ ಮೂಲಾಧಾರ ಮತ್ತು ಈ ತ್ರಿಕೋಣ ಮೂಲಾಧಾರ ತ್ರಿಕೋಣಕ್ಕೆ ಆಮೇಲೆ ಸ್ವಾದಿಷ್ಠಾನ ಚಕ್ರ ಅಂದರೆ ಈ ಸೊಂಟದಿಂದ ಮೇಲ್ಗಡೆ ಬರುವಂಥದ್ದು ಹೊಕ್ಕಳಿಂದ ಕೆಳಗಡೆ ಮಧ್ಯದ ಭಾಗ ಇದೆಯಲ್ಲ ಅದಕ್ಕೆ ಸ್ವಾದಿಷ್ಠಾನ ಅದು ಅಷ್ಟಕೋಣಕ್ಕೆ ಹೋಲಿಕೆ ಶ್ರೀ ಬ್ರಹ್ಮಾಂಡದ ಶ್ರೀಚಕ್ರಕ್ಕೆ ಅಷ್ಟಕೋಣಕ್ಕೆ ಹೋಲಿಕೆ ಆಮೇಲೆ ಹೊಕ್ಕಳಿಂದ ಮೇಲ್ಗಡೆ ಎದೆಯಿಂದ ಕೆಳಗಡೆ ಬರ್ತಕ್ಕಂಥದ್ದು ಹಿಂಭಾಗ ಅದಕ್ಕೆ ಮಣಿಪೂರ ಚಕ್ರ ಅದಕ್ಕೆ ಅಂತರ್ದಶಾರ ಎಲ್ಲ ಇದನ್ನ ತಿರ್ಗಾ ನಾವು ತೋರಿಸೋ ಅವಶ್ಯಕತೆ ಇಲ್ಲ ಹಿಂದೆ ನಶಿ ಚಕ್ರ ಚೆನ್ನಾಗಿ ಕಾಣುತ್ತೆ ಅದರ ವಿವರಣೆ ಕೊಟ್ಟಿದ್ದೀನಿ ಅದರಿಂದ ನೀವು ಹೊಲಿಕೆ ಒಂದಕ್ಕೊಂದಕ್ಕೆ ಅನಾಹತ ಆಮೇಲೆ ಮಣಿಪುರಕ್ಕೂ ಅಂತರ್ದಶಾರಕ್ಕೂ ಆಯಿತು ಆಮೇಲೆ ಅನಾಹತ ಚಕ್ರ ಅದಕ್ಕೆ ಬಹಿರ್ದಶಾರ ಅದಕ್ಕೆ ಹೋಲಿಕೆ ನೆಕ್ಸ್ಟು ವಿಶುದ್ಧ ಚಕ್ರ ಇದೆಯಲ್ಲ ಅದಕ್ಕೆ ಚತುರ್ದಶಾರ ಸುಮ್ಮನೆ ಒಂದು ಈಗ ನಿಮ್ಮ ಇದು ಚತುರ್ದಶಾರ ಹದಿನಾಲ್ಕು ತ್ರಿಕೋಣಗಳಿಗೆ ಹೊಲಿಕೆ ಇನ್ನು ಆಜ್ಞಾಚಕ್ರ ಈ ಇದು ಶ್ರೀ ಈ ಆಜ್ಞಾಚಕ್ರದಲ್ಲಿ ಮಾತ್ರ ಶ್ರೀಚಕ್ರದ ನಾಲ್ಕು ಆಭರಣ ಅದು ಯಾವುದು ಅಂದರೆ ಭೂಪುರತ್ರಯ ವೃತ್ತತ್ರಯ ಷೋಡಶದಳ ಪದ್ಮ ಹಾಗೂ ಅಷ್ಟದಳ ಪದ್ಮ ಇದು ಇಲ್ಲಿಯ ಆಜ್ಞಾಚಕ್ರದಲ್ಲಿ ಈ ನಾಲ್ಕು ಅಂದರೆ ಶ್ರೀಚಕ್ರ ಬಂದಾಗ ಆಯಿತು ಅಂದರೆ ನಾನು ಯಾವಾಗಲೂ ಹೇಳಿದ್ದ ಸಬ್ಸ್ಟ್ಯಾನ್ಷಿಯೇಟ್ ಮಾಡಿದಾಗ ಆಯಿತು ಏನೇನು ಬ್ರಹ್ಮಾಂಡದಲ್ಲಿದೆಯೋ ಅದೆಲ್ಲ ಪಿಂಡಾಂಡದಲ್ಲಿ ಆರು ಚಕ್ರಗಳಲ್ಲಿ ಹೇಗೆ ಒದಗಿವೆ ಹೇವು ಹೇಗೆ ಅವು ಅದರ ಏನು ಎಲ್ಲ ನೋಡ್ಕೊಂಡು ಬಂದಿವಿ ಪರಾ ಮಧ್ಯಮ ವೈಖರಿ ರೂಪ ಕುರುಕುಲ್ಲ ಕುಲೇಶ್ವರಿ ಕೌಲಮಾರ್ಗ ಮಾರ್ಗ ಸಿತ ಕುಲಕುಂಡಾಲಯ ಆ ನಾಲ್ಕು ಜೊತೆಗೆ ಈ ಆರು ಚಕ್ರಗಳು ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾ ಸಹಸ್ರಾರ ಇವೆಲ್ಲವೂ ಕೂಡ ಇಲ್ಲಿ ಆಜ್ಞಾ ಚಕ್ರದಲ್ಲಿ ಮಾತ್ರ ಈ ನಾಲ್ಕು ಆವರಣ ಯಾವ್ಯಾವುದು ಅದೊಂದು ಸ್ವಲ್ಪ ಭೂಪುರತ್ರಯ ಇದು ಭೂಪುರತ್ರಯ ಆಮೇಲೆ ಮೃತತ್ರಯ ನೆಕ್ಸ್ಟು ಷೋಡಶ ದಳ ಪದ್ಮ ಹದಿನಾರು ದಳಗಳು ಆಮೇಲೆ ಅಷ್ಟದಳ ಪದ್ಮ ಇವು ಅಡಗಿವೆ ಇನ್ನು ಸಹಸ್ರಾರ ಕಮಲ ಒಳ್ಳೆಯದೊಂದು ಬರ್ತಲ್ಲ ಯಾಕೆ ಬಿಟ್ಬಿಟ್ರಿ ಇದು ಬಿಡಲ್ಲ ಸಹಸ್ರಾರ ಕಮಲಕ್ಕೆ ಬಿಂದು ಎಲ್ಲೂ ತ್ರಿಕೋಣ ಆಯಿತು ಮೂಲಾಧಾರದಲ್ಲಿ ಆದರೆ ಬಿಂದುನೇ ಬಿಟ್ಬಿಟ್ರಲ್ಲ ಮುಖ್ಯವಾದ ಬಿಂದು ಅದು ಸಹಸ್ರಾರ ಕಮಲ ಇಲ್ಲಿ ಬಿಂದು ಸಾಮಾನ್ಯವಾಗಿ ಇಲ್ಲೇನೆ ನಮ್ಮ ಪ್ರಾಣ ಹೋಗೋದು ಸ್ವಾಮೀಜಿಗಳು ತುಂಬ ಜ್ಞಾನಿ ಯೋಗಿಗಳು ಸಮಾಧಿ ಸ್ಥಿತಿಗೆ ಅವ್ರಿಗೆ ಪ್ರಾಣ ಬಿಂದುವಿನ ಮೂಲಕ ಇಲ್ಲಿಂದ ಹೋಗುತ್ತೆ ಅನ್ನೊಂದು ಒಂದು ಕಲ್ಪನೆ ಇದೆ ಸೊ ಸಹಸ್ರಾರ ಕಮಲ ಚಕ್ರ ಬಿಂದುವಿಗೆ ಸಾಮ್ಯ ಇದು ಷಟ್ಚಕ್ರದ ವಿವರಗಳನ್ನು ಪಿಂಡಾಂಡದಲ್ಲೀಗ ನಾವು ಹೇಗೆ ಅಡಗಿದೆ ಅನ್ನೋದನ್ನು ಸವಿಸ್ತಾರವಾಗಿ ನನಗೆ ಒಂದು ರೀತಿ ಹೇಳಿದ್ದೀನಿ ನೋಡೋಣ ಇನ್ನೊಂದು ಸಂಚಿಕೆ ತೆಗೆದುಕೊಂಡು ಇನ್ನೊಂದು ಚಾರ್ಟ್ ಇದೆ ಅಲ್ಲಿ ಅಲ್ಲಿ ಅದರ ಪಕ್ಕದಲ್ಲಿ ಶ್ರೀಚಕ್ರನೂ ಇದೆ ನಾವು ಹಿಂದೆ ಈ ಸಂಚಿಕೆ ಮೊದಲು ಒಂದು ಸತಿ ಒಂದು ಹದಿನೈದು ಇಪ್ಪತ್ತು ಸೆಕೆಂಡ್ ತೋರಿಸಿದ್ದಾರೆ ಅವೆರಡಕ್ಕೂ ಸಾಮ್ಯ ಇನ್ನಷ್ಟು ಮೂಲಕ ನೋಡೋಣ ಸಾಧ್ಯವಾದರೆ ಇನ್ನು ಲಲಿತಾ ಸಹಸ್ರನಾಮದ ಇನ್ನೊಂದು ತೊಂಬತ್ತೊಂಬತ್ತನೇ ನಾಮ ಅಲ್ಲಿ ಇನ್ನೊಂದು ಸರ್ತಿ ವಿವಿಡ್ಡಾಗಿ ಬರುತ್ತೆ ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ ಆಮೇಲೆ ಮಣಿಪುರ ಅಂತರ್ದ ವಿಷ್ಣು ಗ್ರಂಥಿ ಗ್ರಂಥಿಗಳು ಅಂದರೆ ಒಂದು ಜಾಯಿಂಟ್ಸು ಪ್ರತಿಯೊಂದು ಈಗ ಮನೇಲಿ ಒಂದು ಐವತ್ತರವತ್ತು ಲೈಟ್ ಇದ್ದರೆ ಬಲ್ಪ್ಗಳಿದ್ದರೆ ಎಲ್ಲನೂ ವೈರ್ ಬಿಟ್ಟು ನೋಡೋಕ್ಕಲ್ಲ ಅಲ್ಲ ಅಲ್ಲಿ ಒಂದು ಎಕ್ಸಾಮಿನೇಷನ್ಗೋಸ್ಕರ ಒಂದೊಂದು ಪಾಯಿಂಟ್ ಹಾಕಿರ್ತಾರೆ ಅಲ್ಲಿ ಹಾಕಿ ಅಲ್ಲಿ ಅದೇ ರೀತಿ ಇಲ್ಲಿ ಕೂಡ ಬ್ರಹ್ಮಗ್ರಂಥಿ ವಿಷ್ಣು ಗ್ರಂಥಿ ರುದ್ರಗ್ರಂಥಿ ಅಂತ ಮೂರು ಎಕ್ಸ್ ಒಂದು ಚೇಂಬರ್ಸ್ ಅಲ್ಲಿದ್ದಾಗ ಅದೇ ರೀತಿ ಕೂಡ ಇಲ್ಲಿ ತೊಂಬತ್ತೊಂಬತ್ತನೇ ನಾಮ ಮೂಲಾಧಾರೈಕನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ ಮಣಿಪುರಾಂತರುದಿತ ವಿಷ್ಣುಗ್ರಂಥಿ ವಿಭೇದಿನಿ ಆಜ್ಞಾಚಕ್ರಾಂತರಸ್ಥ ರುದ್ರಗ್ರಂಥಿ ವಿಭೇದಿನಿ ಸಹಸ್ರಾರಾಂಭುಜಾರೂಢ ಸುಧಾ ವಿವರ್ಷಿಣಿ ತಟಿಲ್ಲತ ಸಮರುಚಿ ಷಚ್ಚಕ್ರೋಪರಿ ಸಂಸ್ಥಿತ ಮಹಾಸಕ್ತಿ ಕುಂಡಲಿನಿ ಬಿಸುತಂತು ತಂತು ತನೀಯಸಿ ಇದು ಅರವತ್ತಾರು ನಾಮಗಳು ಅಂದರೆ ನೂರ ಎಪ್ಪತ್ತೈದರಿಂದ ಐನೂರ ನಲವತ್ತನೇ ನಾಮದವರೆಗೂ ಇವುಗಳ ಬಗ್ಗೆ ಯೋಗ ಸಾಧನೆ ಹೇಗೆ ಶ ಚಕ್ರ ಶಚಕ್ರ ಇವೆರಡೂ ಒಂದಕ್ಕೊಂದಕ್ಕೆ ಸಾಮ್ಯತೆ ಅಂದರೆ ಗೊತ್ತಾಯ್ತಲ್ಲ ಬ್ರಹ್ಮಾಂಡದಲ್ಲಿರೋದಲ್ಲ ಪಿಂಡಾಂಡದಲ್ಲಿರೋ ಅಂತ ಹಾಗಾಗಿ ಇದ್ದರು ಆದರೆ ಅದು ಹೇಗೆ ಅನ್ನೋ ತೋರಿಸ್ತಿಲ್ಲ ಅಂದರೆ ಲಲಿತಾ ಸಹಸ್ರನಾಮದ ನಾಮಗಳನ್ನು ಉದಾಹರಿಸಿ ನಾನು ವಿವರವಾಗಿ ತಿಳಿಸ್ಕೊಂಡು ಬರ್ತಾಯಿದ್ದೀನಿ ಇನ್ನು ಅಲ್ಲಿಂದ ಮುಂದಕ್ಕೆ ಅಷ್ಟಕ್ಕೆ ಮಾಡಲ್ಲ ನೆಕ್ಸ್ಟು ಇನ್ನು ಲತ ಸಹಸ್ರಾಮದಲ್ಲಿ ಎಷ್ಟು ವಿವರವಾಗಿ ಯೋಗಕ್ಕೂ ಇದಕ್ಕೂ ಪ್ರಾಣಾಯಾಮಕ್ಕೂ ಅಷ್ಟಾಂಗ ಯೋಗ ಅಲ್ಲಿದೆ ಹೇಗೆ ಅದನ್ನೂ ನೋಡ್ಕೊಳ್ಳೋಣ ಇನ್ನು ನಾನ್ನೂರ ಎಪ್ಪತ್ತೈದರಿಂದ ಐನೂರು ನಲವತ್ತು ನಾಮಗಳು ತೊಂಬತ್ತೊಂಬತ್ತನೇ ನಾಮ ನೆಲೆಯ ನೆಲೆಯಿಂದ ಹಿಡಿದು ಬಿಸ ತಂತೋನಿ ವಾಸೆಯವರೆಗೆ ನಂತರ ಅರವತ್ತಾರು ನಾಮಗಳು ನಾನೂರ ಎಪ್ಪತ್ತೈದರಿಂದ ಐನೂರ ನಲವತ್ತು ನಾಮಗಳು ಇದಲ್ಲಿ ವಿಶುದ್ಧ ಚಕ್ರ ನೆಲೆಯಿಂದ ಸ್ವಾಹಾ ಸ್ವದ ವಿಶುದ್ಧ ಅಂದ ನಾನು ಹೋದ್ರೆ ತುಂಬ ನಾಮಗಳಾಗುತ್ತೆ ಲಲಿತಾ ಸಸ್ಯನಾಮದ ಆರು ಏಳು ಎಂಟು ಒಂಬತ್ತು ನೋಡ್ಕೊಂಬನ್ನಿ ಅಲ್ಲಿ ವಿಶುದ್ಧ ಚಕ್ರ ಇಂದ ಶುರುವಾಯ ಅದು ಸ್ವಾಹ 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 ಸ್ವದ ಮತಿರ್ ಮೇಧ ಶ್ರುತಿ ಸ್ಮೃತಿರ್ ಅನುತ್ತಮ ಅಲ್ಲಿವರೆಗೂ ಕೂಡ ಷಚ್ ಚಕ್ರಗಳ ಬಗೆಗೆ ಬಹಳ ವಿವರವಾಗಿದ್ದು ಇದು ಸ್ವಲ್ಪ ಅದು ಮೂವತ್ತು ಈಗ ನಾ ಹೇಳ್ತಾ ಇರೋದು ನಿಮ್ಗೆ ಇನ್ನಷ್ಟು ಚೆನ್ನಾಗಿ ಅರ್ಥವಾಗುತ್ತೆ ಯಾರು ಸರಿಯಾಗಿ ನಿಮ್ಮ ನಿಮ್ಮ ನೀವು ಲೇಲಿದ್ದೀರೋ ಲೇಲಿ ಇದನ್ನು ತಿಳ್ಬಿಟ್ಟು ಕೇರೋರು ಇರ್ತಾರೆ ಗುರುಮುಖಿಯನ್ನು ತಿಳ್ಕೊಂಡ್ರೆ ಇನ್ನಷ್ಟು ಎಲ್ಲೂ ಕೂಡ ಒಂದು ರೀತಿಯಾಗಿ ವಿವರವಾಗಿ ಪ್ರಶ್ನೆ ಕೇಳ್ಬೋದು ನಿಮ್ಗೆ ಎಲ್ರಿಗೂ ಡೌಟ್ ಬರೋದು ಒಳ್ಳೆಯದು ಡೌಟ್ ಬಂದಾಗ ಹೇಗೆ ಮಾಡೋದು ಅಂತ ಗುರುಮುಖಿಯನ್ನು ತಿಳ್ಕೊಂಡ್ರೆ ಯಾವುದೂ ಅಷ್ಟೇ ಅದಕ್ಕೆ ಹೇಳ್ತೀವಲ್ಲ ನಾವು ಸಾಮಾನ್ಯವಾಗಿ ಫ್ರಮ್ ದಿ ಡೈರೆಕ್ಟ್ ಫ್ರಮ್ ದಿ ಹಾರ್ಸಸ್ ಮೌತ್ ಅಂತ ಅದರಿಂದ ಯಾವ ಹಾರ್ಸಸ್ ಮೌತಿಂದ ಬಂದಲೇ ಅದಕ್ಕೆ ಸಿಂಧುತ್ವ ಸಿಗೋದು ಸೊ ಆ ದೃಷ್ಟಿಯಿಂದ ಗುರುಮುಖೇನ ಅರ್ಥ ತಿಳಿದು ಈಗ ಸದ್ಯಕ್ಕೆ ಇಷ್ಟು ತಿಳ್ಕೊಂಡಿದ್ರಿ ಬ್ರಹ್ಮಾಂಡ ಪಿಂಡಾಂಡ ಸ್ವರೂಪವಾದ ಈ ಶ್ರೀಚಕ್ರಕ್ಕೆ ಪೂಜೆ ಸಲ್ಲಿಸ್ತಾ ನಮ್ಮನ್ನು ಅಂದರೆ ಇಲ್ಲಿ ಅಂತರಾರ್ಥ ಅರ್ಥ ಹೇಗೆ ಅಂದರೆ ನಮ್ಮ ಶರೀರ ಇದೆಯಲ್ಲ ಅದನ್ನು ಸ್ವಾಸ್ಥ್ಯವಾಗಿ ಬರೀ ಶರೀರ ಅಂದರೆ ಬರೀ ಅಂಗಗಳನ್ನು ಒಂದೇ ಇಲ್ಲ ಮನಸ್ಸನ್ನು ಸೇರಿ ಮನಸ್ಸು ಶರೀರ ಅಂದರೆ ಮನಸ್ಸು ಮನಸ್ಸು ಮೇಲೆ ಹೃದಯ ಹೃದಯ ಅಂದಮೇಲೆ ಪ್ರಾಣ ಮ ಇವೆರಡೂ ಎಲ್ಲ ಮನುಷ್ಯನ ಚಿಂತನೆ ಇವುಗಳನ್ನು ಬಹಳ ಸ್ಪಷ್ಟವಾಗಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ನಾವೆಲ್ಲ ಫಿಸಿಕಲ್ ಅಪಿಯರೆನ್ಸ್ ಒಂದು ರೀತಿಯಾದ ಆಮೇಲೆ ಫಿಸಿಕಲ್ ಮೆಂಟಲ್ ಹಾಗೂ ಸ್ಪಿರಿಚುವಲ್ ಈ ಮೂರೂ ಸೇರಿದ್ರೆ ಪೂರ್ವಸಕೃತ ಮೂರನ್ನು ಭಾಳ ಕಂಟ್ರೋಲ್ ಆಗಿಟ್ಕೊಂಡಾಗ ನಮ್ಮನ್ನು ನಾವೇ ನಾವೇ ಕೊನೆಗೆ ಅಹಂ ಬ್ರಹ್ಮಾಸ್ಮಿ ತತ್ವಮತಿ ಪ್ರಜ್ಞಾನಂ ಬ್ರಹ್ಮ ಜೀವೋ ಬ್ರಹ್ಮ ಇವಾನ ಅಪರಹ ಈ ಸಿದ್ಧಾಂತಗಳನ್ನೆಲ್ಲ ಅದ್ವೈತ ತತ್ವದ ಈ ಕ್ಲಾರಿ ಆ್ಯಂಡ್ ಕಾಲ್ಸ್ಗಳು ನಮ್ಮಲ್ಲೇ ಅಡಗಿರುತ್ತೆ ಯಾಕೆ ನಾವು ಕೆಲವ್ರನ್ನ ವ್ಯಕ್ತಿಗಳನ್ನು ತುಂಬ ಗೌರವಿಸೋದು ಅವ್ರ ಮಖ ನೋಡಿದರೆ ಅಂದರೆ ಅವರಲ್ಲಿ ಈ ಶಕ್ತಿಗಳನ್ನು ಅವರು ಸ್ವಾಂಗೀಕರಿಸ್ಕೊಂಡಿರ್ತಾರೆ ಅಭ್ಯಾಸದಿಂದ ಕ ಮಾಡಿರ್ತಾರೆ ಆಮೇಲೆ ಅನುಷ್ಠಾನ ಪರರಾಗಿರ್ತಾರೆ ಅವರು ಪ್ರೈವೇಟ್ ಲೈಫಲ್ಲೂ ಕೂಡ ಹಾಗೆ ಇರ್ತಾರೆ ಬರೀ ಪಬ್ಲಿಕ್ ಲೈಫಲ್ಲಲ್ಲ ಟಿ ವಿ ಬಂತು ಅಥವಾ ಈಗ ನಾನು ಇಲ್ಲಿ ವರ್ಲ್ಡ್ ಪ್ಲ್ಯಾಟ್ಫಾರಮ್ ಅಟೆಂಡ್ ಮಾಡ್ತಿದ್ದೀನಿ ಅಂತ ಮಾಡಿದ್ರೆ ಇದು ಬರೋದಿಲ್ಲ ನಾನು ಪ್ರತಿನಿತ್ಯ ಇವುಗಳೆಲ್ಲವೇ ನಾನು ಅಭ್ಯಾಸ ಮಾಡ್ಕೋಬೇಕು ಮೊದಲು ನಾನೇ ಅಭ್ಯಾಸ ಮಾಡ್ಕೋಬೇಕು ನಾನು ವಿದ್ಯಾರ್ಥಿನೇ ಕಲಿತಾನೇ ಇರಬೇಕು ಕಲಿತಾ ಕಲಿತಾ ಕಲಿಸ್ಬೇಕು ನಾವು ಕಲಿತು ಇನ್ನೊಬ್ರಿಗೆ ಅದನ್ನೇ ಕಲಿತು ಕಲಿಸೋದನ್ನೇ ಕಲಿಸೋದು ಅಂತ ಕಲೆತು ಇನ್ನೊಬ್ಬರ ಜೊತೆ ಕಲಿಯೋದು ಅದೇ ಕಲೆ ಅದೇ ಮಹಾ ಮಹಾಚತುಶ್ಷಿಯೋ ಕಲಾಶಕ್ತಿ ಕಲಾಶಕ್ತಿ ಅಂದರೆ ಸುಮ್ಮನೆ ನಾವು ಅವಳು ಚತುಶ್ಷಿ ಕಲಾ ನೋಡಿ ಇವೆಲ್ಲ ಹೇಗೆ ಬರುತ್ತೆ ಅಂದರೆ ನಾವು ಸುಮ್ಮನೆ ಒಂದೊಂದು ಕೂಡ ಚತುಶ್ಠಿ ಕಲಾಮಯಿ ಅಂದರೆ ಬ್ರಹ್ಮಾಂಡದಲ್ಲಿರೋದನ್ನೆಲ್ಲ ಸ್ವಾಂಗೀಕರಿಸ್ಕೊಂಡು ಪಿಂಡಾಂಡದನು ಪಿಂಡಾಂಡಿ ಅಂತ ಕರೆಯೋಣ ನಾವು ಪಿಂಡಾಂಡಿಯಾಗಿ ಪ್ರತಿಯೊಂದನ್ನು ಕೂಡ ನಾವು ಅಭ್ಯಾಸ ಮಾಡಬೇಕು ಅಭ್ಯಾಸ ಇಲ್ಲದೇ ಸುಮ್ಮನೆ ಬರೀ ಬೈ ನಾಟ್ ಓನ್ಲಿ ಪ್ರೀಚ್ ಎಕ್ಸಾಂಪಲ್ ಈಸ್ ಆಲ್ವೇಸ್ ಬೆಟರ್ ದೆನ್ ಪ್ರಿಸೆಪ್ಟ್ ಉಪದೇಶಕ್ಕಿಂತ ನಾವು ಉದಾಹರಣೆಯಾಗಿದ್ದರೆ ನಾವು ಇನ್ನೊಬ್ಬರಿಗೆ ಕಲಿಸ್ಕೊಡೋದು ಐತೆ ಅವ್ರು ಕಲಿಯೋರಿಗೆ ಎಲ್ಲ ಸಿದ್ಧಿಗಳು ಬಂದ್ಬಿಡುತ್ತೆ ಕಲ್ಸೋರೆ ಸರಿ ಇಲ್ಲದೆ ಹೋದರೆ ರಾಂಗ್ ಅದು ಆ ದೃಷ್ಟಿಯಿಂದ ಇನ್ನು ಲಲಿತಾಶಾಸ್ತ್ರನಾಮದಲ್ಲಿ ಮುಂದೆ ಇನ್ನೊಂದು ಅಷ್ಟು ನಾನೂರಿಪ್ಪತ್ತು ನಾನೂರ ಇಪ್ಪತ್ತೊಂದು ನಾನ್ನೂರ ಇಪ್ಪತ್ತೆರಡನೇ ನಾಮ ತಿಳ್ಕೊಳ್ಳೋಣ ಪ್ರವೇಶ ಮಾಡೋಣ ಇಪ್ಪತ್ತೆಂಟು ಇಪ್ ಇಪ್ಪತ್ತೊಂಬತ್ತು ನಿಮಿಷ ಆದರೆ ಮುಂದಕ್ಕೆ ಯಾಕೆಂದರೆ ನಿಧಾನವಾಗಿ ಅವಾಂತರ ಏನೂ ಬೇಕಿಲ್ಲ ಇಲ್ಲಿ ಗಾಯತ್ರಿ ವ್ಯಾಹೃತಿ ಸಂಧ್ಯಾ ಮೂರು ನಾಮ ತಿಳ್ಕೊಳ್ಳೋಣ ಈ ನಾಮಗಳಿಗೂ ಶ್ರೀಚಕ್ರಕ್ಕೂ ಸ್ವಾಮ್ಯ ನೋಡಿ ಶ್ರೀ ನನ್ನ ಅಭಿಯಾನ ಈ ಸಂಚಿಕೆ ಏನು ಅಂತ ಹೇಳಿದರೆ ಶ್ರೀಚಕ್ರ ದರ್ಶನ ಮಾಡಿಸ್ತಾ ಇರೋದು ಸಂಚಿಕೆ ಇನ್ ಒಟ್ಟಿನ ಸಂಚಿಕೆ ಇನ್ನೂರ ಎಂಬತ್ತ್ಮೂರನೇ ಸಂಚಿಕೆ ನಡೀತಾ ಇದೆ ಇದು ಭಾಗ ಇಪ್ಪತ್ತೆಂಟು ಯಾವುದು ಶ್ರೀಚಕ್ರ ದರ್ಶನ ಇದರಲ್ಲಿ ಹೇಗೆ ಪಿಂಡಾಂಡ ಪರ ಪಶ್ಯಂತಿ ಮಧ್ಯಮ ವೈಖರಿ ಕುರುಕುಂಡಾಲಯ ಕೌಲಮಾರ್ಗ ತತ್ಪ್ರಸೇವಿತ ಆಮೇಲೆ ಷಟ್ಚಕ್ರಗಳು ಮೂಲಾಧಾರೈಕನ ಈಗ ಮತ್ತೆ ನಾನೂರಿಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ನಾಮಗಳಿಗೂ ಶ್ರೀಚಕ್ರಕ್ಕೂ ಶ್ರೀಚಕ್ರ ದರ್ಶನ ಹೇಗೆ ನಡೀತಾ ಇದೆ ಗಾಯತ್ರಿ ವ್ಯಾರತಿ ಸಂಧ್ಯಾ ಇಲ್ಲಿ ಗಾಯತ್ರಿ ಬೇರೆ ಅಲ್ಲ ಲಲಿತಾಂಬಿಕೆ ಬೇರೆ ಅಲ್ಲ ಶ್ರೀ ಶ್ರೀಮಾತೆ ಲಲಿತಾ ಮಹಾತ್ರೆ ಪ್ರಸುಂದರಿ ಶ್ರೀಚಕ್ರದ ಅಧಿದೇವತೆ ಮಹಾತಾಯಿ ಅಧಿದೇವತೆ ಗಾಯತ್ರಿ ಮಂತ್ರದಿಂದ ಶ್ರೀಚಕ್ರೇಶ್ವರಿಯನ್ನು ಆರಾಧಿಸ್ಬೋದು ಇಪ್ಪತ್ನಾಲ್ಕು ಅಕ್ಷರಗಳಿಂದ ಕೂಡಿದ ಛಂದಸ್ಸಿಗೆ ಗಾಯತ್ರಿ ಛಂದಸ್ಸು ಅಂತ ಕರೀತಾರೆ ಏನು ಗಾಯತ್ರಿ ಮಾಡೋದು ಅಂದರೆ ಮು ಮುಂಜಿ ಮಾಡೋದು ಅಂತೀವಿ ಅದೇ ಗಾಯತ್ರಿ ಅದೇನು ಅಂದರೆ ಇಪ್ಪತ್ನಾಲ್ಕು ಅಕ್ಷರಗಳಿಂದ ಕೂಡಿದ್ದಕ್ಕೆ ಛಂದಸ್ಸಿಗೆ ಒಂದು ಹೆಸರು ಗಾಯತ್ರಿ ಛಂದಸ್ಸು ಅಂದರೆ ಗಾಯಂಥ್ರಾಯತೆ ಯಸ್ಮಾತ್ ಗಾಯತ್ರಿಯಿಂದ ಹೆಸರು ಏನಾಗಂದರೆ ಗಾನ ಮಾಡುವವ್ರನ್ನ ರಕ್ಷಿಸುವವರುಗಳು ಯಾರು ಅಂದರೆ ಗಾನ ಅಂದರೆ ಸಾಂಪ್ರದಾಯಿಕವಾದ ಗಾಯನ ಕಲಿಯೋದು ಒಂದು ರೀತಿ ಅವಳನ್ನು ಸ್ತುತಿಸ್ಕೊಂಡು ಲಲಿತ ಪಟ್ನೆ ಮಾಡೋದು ಒಂದು ಗಾಯನೇ ಭಕ್ತಿಯಿಂದ ಏನು ಮಾಡಿದ್ರು ಅದು ಗಾಯನ ಆಗುತ್ತೆ ಆದರೆ ಸಾಂಪ್ರದಾಯಿಕವಾದ ಒಂದು ಹಿಂದೂಸ್ತಾನಿನೋ ಕರ್ನಾಟಕನೋ ಯಾವುದೋ ಒಂದು ಸಂಗೀತವನ್ನು ನಾವು ಕಲ್ತ್ಕೊಂಡು ಮಾಡಿದ್ರೆ ಅವ್ರನ್ನ ಕಾಪಾಡ್ತಾಳೆ ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರಿ ಗಾನ ಮಾಡುವವ್ರನ್ನ ಅಂದರೆ ನೋಡಿ ಒಂದು ಸಂಗೀತ ಹಾಡುಬಿಟ್ರೆ ಎಲ್ಲ ಫಲ ದೊರಕ ಬಿಡುತ್ತೆ ಅದೇ ಗಾಯ ಇದು ಎಲ್ಲಿದೆ ಅಂದರೆ ನಾವನ್ನು ಹೇಳ್ತಾ ಇದೆ ಅದು ಗಾಯತ್ರಿ ಕಲ್ಪ ಅಂತಿದೆ ಅನ್ನ ಅಲ್ಲಿ ಈ ಮಾತು ಬರುತ್ತೆ ಗಾಯತ್ರಿ ಅದು ಗಾಯತ್ರಿ ವ್ಯಾಹೃತಿ ಸಂಧ್ಯಾ ಈ ನಾಮಗಳು ಇದು ಗಾಯತ್ರಿ ಕಲ್ಪದಲ್ಲಿದೆ ಗಾಯತ್ರಿ ಛಂದಸಾಮಪಿ ಅನ್ನೋದು ಇದು ಛಂದಸ್ಸಿಗೆ ಗಾಯತ್ರಿ ಅನ್ನೋದು ಎಲ್ಲಿದೆಪ್ಪ ಅಂದರೆ ಎಲ್ಲದಕ್ಕೂ ರೆಫರೆನ್ಸ್ ಕೊಟ್ಕೊಂಡು ಬರ್ತೀನಿ ನಾನು ಕೂರ್ಮ ಪುರಾಣದಲ್ಲಿದೆ ಗಾಯತ್ರಿ ಛಂದಸಾಮಪಿ ಆಮೇಲೆ ಗಾಯತ್ರಿಯನ ಪರಬ್ರಹ್ಮ ಸ್ವರೂಪಿಣಿ ಹಾಗೂ ಸಕಲ ವೇದಗಳ ಸಾರಭೂತಳು ಇದು ಗಾಯತ್ರಿ ಕುರಿತ ಒಂದು ಧ್ಯಾನ ಶ್ಲೋಕದಲ್ಲಿ ಗಾಯತ್ರಿ ಹೇಗೆ ಎಲ್ಲಿ ಆ ಶ್ಲೋಕದಲ್ಲಿದೆ ಎಲ್ಲಿದೆ ಅಂದರೆ ಇದು ಮತ್ತೆ ಶಾರದಾ ತಿಲಕಂ ಅನ್ನೋದಲ್ಲಿ ವರ್ಣಿಸಲ್ಪಟ್ಟಿದ್ದಾಳೆ ಅದು ಶಾರದಾ ತಿಲಕಂನಲ್ಲಿ ಅದನ್ನ ಗಾಯತ್ರಿಯ ಒಂದು ಮುಂದೆ ತಿಳ್ಕೊಳ್ಳೋಕೆ ಮುಂಚೆ ಈ ಶ್ಲೋಕ ಮಾತ್ರ ನಾನು ഹി ഈ സംചിക്കൊന്ന് മംഗല മാത്ത മുക്ത വിദ്രുമ മുക്ത വിദ്രുമ മുക്ത വിദ്രുമ ഹേമനീല തവളച്ചേ ദ്രുമാേമനീലധവളച്ചയ മുക്കൈക്ഷണൈ യുക്താ നിബദ്ധമുക്കുടാർത്ഥവണത്മക

ಆನಂದವಾಗಿರಿ ಆನಂದದಲ್ಲಿ ಆನಂದ ರಾಗದಲ್ಲಿ ಈ ಸಂಚಿಕೆಗಳನ್ನೆಲ್ಲ ಆನಂದ ಭೈರಾಡ್ತಾಯಿದ್ದೀನಿ ಯಾಕೆಂದರೆ ಆನಂದ ಮಹಾ ಗಾಯತ್ರಿನ ನಾವು ಸ್ಮರಿಸಿದ್ರೆ ನಮಗೆಲ್ರಿಗೂ ಬೇಕಾಗಿರೋದು ಆನಂದ ಯಾರಿಗೆ ದುಃಖ ಹೇಳಿ ಆನಂದವಾಗಿರಬೇಕು ಆದರೆ ಬರೀ ಆನಂದವಾಗಿರಬೇಕು ಅಂತ ಆನಂದ ಅಂದ್ಕೊಂಡ್ರೂ ಬಳಗೋದಿಲ್ಲ ಆನಂದವಾಗಿರಬೇಕಾದ್ರೆ ಏನೇನು ಕೆಲಸ ಮಾಡಬೇಕು ಹೇಗೆ ಪರಾಪಶ್ಯಂತಿ ಪಶ್ಯಂತಿ ಮಧ್ಯಮ ವೈಖರಿ ಕುರುಕುಲ ಕುಲೇಶ್ವರಿ ಆಮೇಲೆ ಗಾಯತ್ರಿ ವ್ಯಾಹೃತಿ ಸಂಧ್ಯಾ ಷಚ್ಚಕ್ರ ಹಾಗೂ ಸ ಶ್ರೀಚಕ್ರದ ಸ್ವರೂಪ ಇವುಗಳನ್ನೆಲ್ಲ ತಿಳ್ಕೊಂಡ್ರೆ ನಮಗೆಲ್ಲ ಆನಂದ ದೊರೆಯುತ್ತೆ ಆನಂದವಾಗಿರಿ ಮತ್ತೆ ಭೇಟಿ ಮಾಡ್ತೇನೆ ನಮಸ್ಕಾರ